ಹೇ ಗಾಯ್ಸ್, ನಮಸ್ಕಾರ. ನಾನು ದೀಪಕ್, ದೀಪ್ ಸಿಂಗಲ್ ಚಾಂದ. ಸೊ ಗಾಯ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಮೊಬೈಲ್ ಫೋನಿನ ಒಂದು ತುಂಬಾ ಯೂಸ್ಫುಲ್ ಹಿಡನ್ ಸೆಟ್ಟಿಂಗ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಗಾಯ್ಸ್, ನಾರ್ಮಲಿ ಏನಾಗುತ್ತೆ ಅಂದರೆ, ನಾವು ಒಂದು ಫೋನಲ್ಲಿ ನ್ಯಾವಿಗೇಷನ್ ಬಾರ್ ಓಪನ್ ಮಾಡಬೇಕಾದ್ರೆ ನಾವು ಮೇಲಿಂದ ಈ ರೀತಿ ಒಂದು ಸ್ವೈಪ್ ಡೌನ್ ಮಾಡಬೇಕಾಗತ್ತೆ. ಆ್ಯಂಡ್ ಒನ್ ಹ್ಯಾಂಡೆಡ್ಲಿ ಈಗ ತುಂಬಾ ಕಷ್ಟ ಗಾಯ್ಸ್, ಕರೆಕ್ಟ್ ಅಲ್ವಾ? ಈಗ ಫೋನ್ ನೋಡಿದ್ರೆ 5.5 inches, 6 inches, 6.2 ಆಗ್ತಿದೆ. ಸೊ ಈ ಥರ ಒಂದು ತುಂಬ ದೊಡ್ಡದ ಫೋನ್ ಆದಾಗ ಒಂದು ಒನ್ ಹ್ಯಾಂಡೆಡ್ಲಿ ನೀವು ನ್ಯಾವಿಗೇಷನ್ ಬಾರ್ನ ಮೇಲಿಂದ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡೋಕ್ಕೆ ತುಂಬಾ ಕಷ್ಟ, ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ ಗೈಸ್, ಈಗ ಒಂದು ಹಿಡನ್ ಸೆಟ್ಟಿಂಗ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಸೆಟ್ಟಿಂಗ್ಸಿಂದ ನೀವು ನಿಮ್ಮ ಮೊಬೈಲ್ ಫೋನ್ ಕೆಳಗಡೆ ಬಾಟಮಲ್ಲಿ ಈ ಸೆಟ್ಟಿಂಗ್ಸ್ನ, ಅಂದರೆ ಈ ಒಂದು ನ್ಯಾವಿಗೇಷನ್ ಬಾರ್ನ ಸೆಟ್ ಮಾಡ್ಬೋದು ಈ ರೀತಿ. ಸೊ ಈಸಿಯಾಗಿ ನೀವು ಕಂಪ್ಲೀಟ್ಲಿ ನಿಮ್ಮ ನ್ಯಾವಿಗೇಷನ್ನ ಇಲ್ಲಿ ಕಂಟ್ರೋಲ್ ಮಾಡ್ಕೋಬೋದು. ಸಿಂಪ್ಲಿ ನೀವು ಬ್ಲೂಟೂತ್ನ ಆನ್ ಆಫ್ ಮಾಡ್ಕೋಬೋದು, ಆ್ಯಂಡ್ ನಾರ್ಮಲಿ ಟಾರ್ಚರ್ಸ್ ಲೈಕ್ ಆನ್ ಆಫ್ ಮಾಡ್ಬೋದು. ಎಲ್ಲ ಕಂಪ್ಲೀಟ್ ಇಲ್ಲಿ ನ್ಯಾವಿಗೇಷನ್ನ ಬಾಟಮಲ್ಲಿ ಹಾಕಿ ಕಂಟ್ರೋಲ್ ಮಾಡ್ಬೋದು. ಇದು ಹೇಗಂತ ಈ ಕಂಪ್ಲೀಟಾಗಿ ಈ ವಿಡಿಯೋನ ಸ್ಟಾರ್ಟಿಂದ ಎಂಡ್ವರೆಗೂ ನೋಡಿ. ಓಕೆ ಗಾಯ್ಸ್, ಸೊ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಒಂದು ಮಾತಾಡಬೇಕು. ನನ್ನ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಬರುತ್ತೆ, ಆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಂಡ್ ಗಾಯ್ಸ್, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನಿಮಗೆ ಈ ಟ್ರಿಕ್ ಇಷ್ಟ ಆಯಿತು ಅಂತ. ಇಷ್ಟ ಆಯಿತು ಅಂದರೆ ಗುಡ್ ಅಂತ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಬ್ಯಾಡ್ ಅಂತಲೇ ಮಾಡಿ, ಬಟ್ ರೆಸ್ಪಾನ್ಸ್ ಮಾಡಿ. ಓಕೆ, ಸೊ ಬನ್ನಿ ಗಾಯ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗಾಯ್ಸ್, ಸೊ ನಮ್ಮ ಫೋನಲ್ಲಿ ಬಾಟಮಲ್ಲಿ ನ್ಯಾವಿಗೇಷನ್ ಬಾರ್ ಹಾಕೋದಕ್ಕೆ ಡೀಫಾಲ್ಟ್ ಸೆಟ್ಟಿಂಗ್ಸ್ ಯಾವುದೂ ಇಲ್ವೇ ಇಲ್ಲ, ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ ಗೈಸ್, ಈಗ ಒಂದು ಚಿಕ್ಕ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ ಈ ಥರ ಒಂದು ಸೆಟ್ಟಿಂಗ್ ಮಾಡೋದಕ್ಕೆ. ಸೊ ಅಪ್ಲಿಕೇಶನ್ ಹೆಸರು ಪ್ಲೇಸ್ಟೋರ್ ಹೋಗಿ ಆ್ಯಂಡ್ ಬಾಟಮ್ ಕ್ವಿಕ್ ಸೆಟ್ಟಿಂಗ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಲೋಗೋ ನೋಡ್ಕೊಳ್ಳಿ, ಇದೆ ಒಂದು ಅಪ್ಲಿಕೇಶನ್. 4.1 star ರೇಟಿಂಗ್ ಇದೆ, 500K ಡೌನ್ಲೋಡ್ಸ್ ಇದೆ, ಆ್ಯಂಡ್ 3+ ರೇಟಿಂಗ್ ಈ ಅಪ್ಲಿಕೇಶನ್ಗೆ ಇದೆ. ತುಂಬ ಯೂಸ್ಫುಲ್ ಅಪ್ಲಿಕೇಶನ್ ಗೈಸ್ ಇದು. ಸೊ ಲಿಂಕ್ ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ನೀವು ಈಸಿಲಿ ಡೌನ್ಲೋಡ್ ಮಾಡ್ತೆ ಇನ್ಸ್ಟಾಲ್ ಮಾಡ್ಕೋಬೋದು ಒನ್ ಕ್ಲಿಕ್ಕಿಂದ. ಸೊ ಸಿಂಪ್ಲಿ ಗೈಸ್, ಇದನ್ನು ಓಪನ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿದ್ಮೇಲೆ ಓಪನ್ ಮಾಡಿದ್ಮೇಲೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಇರುತ್ತೆ, ಸ್ವೈಪ್ ಲೆಫ್ಟ್ ಟು ಗೆಟ್ ಸ್ಟಾರ್ಟೆಡ್ ಅಂತ ಇದೆ. ಸೊ ಸಿಂಪ್ಲಿ ಸ್ವೈಪ್ ಮಾಡ್ಕೊಳ್ಳಿ, ಆ್ಯಂಡ್ ಇಲ್ಲಿ ಈ 3 ಪರ್ಮಿಷನ್ಸ್ನ ನೀವು ಕೊಡಲೇಬೇಕಾಗತ್ತೆ. ಸೊ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಆ್ಯಂಡ್ ಆಕ್ಸೆಸಬಿಲಿಟಿಗೆ ಹೋಗುತ್ತೆ. ಸೊ ಇಲ್ಲಿ ನೀವು ಬಾಟಮ್ ಕ್ವಿಕ್ ಸೆಟ್ಟಿಂಗ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡಿ, ಸೊ ಇದನ್ನು ಆನ್ ಮಾಡ್ಕೊಳ್ಳಿ, ಬ್ಯಾಕ್ ಬನ್ನಿ. ಸೊ ಓಕೆ ಮಾಡಿ ಇಲ್ಲಿ, ಆ್ಯಂಡ್ ಬ್ಯಾಕ್ ಬನ್ನಿ. ಸೊ ತಿರ್ಗಾ ಸೆಕೆಂಡು ಡ್ರಾ ಓವರ್ ಲೇಸ್ ಅಂತ ಇದೆ. ಸೊ ಇದನ್ನು ಆನ್ ಮಾಡ್ಕೊಳ್ಳಿ, ಬ್ಯಾಕ್ ಬನ್ನಿ. ಮಾಡಿಫೈ ಸೆಟ್ಟಿಂಗ್ಸಲ್ಲಿ ಇದು ಕೂಡ ಆನ್ ಮಾಡ್ಕೊಳ್ಳಿ. ಸೊ ಈ 3 ಸೆಟ್ಟಿಂಗ್ಸ್ನ ನೀವು ಇಲ್ಲಿ ಪರ್ಮಿಷನ್ಸ್ ಕೊಡಲೇಬೇಕಾಗುತ್ತೆ. ಸೊ ತಿರ್ಗಾ ಇಲ್ಲಿ ಓಕೆ ಮಾಡಿ, ಆ್ಯಂಡ್ ಬ್ಯಾಟ್ರಿ ಆಟೋ ಆಪ್ಟಿಮೈಸೇಷನ್ ಬೇಡ ಇದು. ಸೊ ನೆಕ್ಸ್ಟ್ ಮಾಡಿ, ಓಕೆನಾ? ಸೊ ನೆಕ್ಸ್ಟ್ ಮಾಡಾದ್ಮೇಲೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಅಂತ ಬರುತ್ತೆ. ಸೊ ಇಲ್ಲಿ ರೈಟ್ ಮಾರ್ಕ್ ಬರುತ್ತೆ. ಸೊ ಇದನ್ನು ಕ್ಲಿಕ್ ಮಾಡಿಬಿಟ್ಟು ಸರ್ವಿಸ್ ನಾಟ್ ರನ್ನಿಂಗ್ ಅಂತ ಇದೆ. ಸೊ ಇದನ್ನು ಇಲ್ಲಿ ಎನೇಬಲ್ ಮಾಡ್ಕೊಳ್ಳಿ. ಫೈನಾ? ಇಷ್ಟೇ ಮಾಡಬೇಕಾಗಿರೋದು ಗೈಸ್. ಈಗ ಬ್ಯಾಕ್ ಬಂದಾದಮೇಲೆ ನೋಡ್ಬೋದು, ಈಗ ನಿಮಗೆ ಕೆಳಗಡೆ ನ್ಯಾವಿಗೇಷನ್ ಬಾರ್ ಸೆಟ್ಟಿಂಗ್ ಬಂದುಬಿಡುತ್ತೆ. ಸೊ ಸಿಂಪ್ಲಿ ನೀವು ಸ್ವೈಪ್ ಅಪ್ ಮಾಡಿದ್ರೆ ಕಂಪ್ಲೀಟ್ ನ್ಯಾವಿಗೇಷನ್ ಬಾರ್ ಈಸಿಯಾಗಿ ನೀವು ಒನ್ ಹ್ಯಾಂಡ್ ಇಲ್ಲ ಅಂದರೆ ಕಂಪ್ಲೀಟಾಗಿ ನಿಮ್ಮ ಫೋನ್ನ ಕಂಟ್ರೋಲ್ ಮಾಡ್ಕೋಬೋದು, ಕರೆಕ್ಟ್ ಅಲ್ವಾ? ಸೊ ಈ ರೀತಿ ಗೈಸ್, ನೀವು ಕಂಪ್ಲೀಟ್ಲಿ ಈ ನ್ಯಾವಿಗೇಷನ್ ಬಾರನ್ನ ಕೆಳಗಡೆ ಸ್ಕ್ರೋಲ್ ಡೌನ್ ಅಂದರೆ ಬಾಟಮಲ್ಲಿ ಹಾಕ್ಬೋದು, ಓಕೆನಾ? ಅಷ್ಟೇ ಗೈಸ್ ಈ ವಿಡಿಯೋಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ, ಮತ್ತು ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು.